ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮಗೆ ಈ ವಿಡಿಯೋದಲ್ಲಿ KCET 2020 ಬಗ್ಗೆ ಸ್ವಲ್ಪ ಮುಖ್ಯವಾದಂಥ ಮಾಹಿತಿ ನಿಮಗೆ ಶೇರ್ ಮಾಡಲು ಹೋಗ್ತಾ ಇದ್ದೇನೆ. ಮುಂದೆ ಹೋಗೋಕ್ಕಿಂತ ಮುಂಚೆದವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ, ಹಾಗೂ ನೀವು ನಮಗೆ ಇನ್ಸ್ಟಾಗ್ರಾಮ್ನಲ್ಲೂ ಸಹ ಫಾಲೋ ಮಾಡ್ಬೋದು. ಅದರ ಐ ಡಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಮತ್ತು ನಿಮಗೆ ಸೈನ್ಸ್ ರಿಲೇಟೆಡ್ ನೀವು ಅಂದರೆ PUC ಸೆಕೆಂಡರಿ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಸ್ಟಡಿ ಮಟೀರಿಯಲ್ಸ್ಗಾಗಿ ಅದು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಮತ್ತು ಆಮೇಲೆ ಕಂಪ್ಲೀಟ್ ಫಿಕ್ಸ್ ಕ್ವಶನ್ಸ್ ಆಗಿರ್ಬೋದು, ಮತ್ತು ಮ್ಯಾಥಮೆಟಿಕ್ಸ್ ವೀಡಿಯೋಸ್ ಬೇಕಾಗಿತ್ತು ಅಂದರೆ ನಾನು ತೋರಿಸ್ತಿರುವಂಥ ಆ್ಯಪ್ನ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಮೆಂಬರ್ಶಿಪ್ ಭಾಳ ಕಡಿಮೆ ದುಡ್ಡಿನಲ್ಲಿದೆ, ಅದನ್ನು ತೆಗೆದುಕೊಂಡ್ರೆ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಮತ್ತು ನಾನು ನಿಮಗೆ ಸ್ಟಡಿ ಟಿಪ್ಸ್ನ ಸಹ ಕೊಡ್ತೀನಿ, ಯಾವ ರೀತಿ ನೀವು ಅದನ್ನು ಸ್ಕೋರ್ ಮಾಡ್ಬೋದು ಮತ್ತು ಎಕ್ಸಾಮ್ನಲ್ಲಿ ಯಾವ ರೀತಿ ಬರಿಬೋದು ಅಂತ. ಓಕೆ, ಈಗ ನಾವು ಮುಖ್ಯವಾದ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಸೊ ಮುಖ್ಯವಾದಂಥ ಇನ್ಫಾರ್ಮೇಷನ್ ಏನಂತಂದರೆ, ನೋಡಿ ವಿದ್ಯಾರ್ಥಿಗಳೇ, KCET 2020 ಯೂಶ್ವಲಿ ಜನವರಿ ಲಾಸ್ಟ್ ವೀಕ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬರಲಾಗುತ್ತೆ. ಸೊ ಅಂದರೆ ಈ ಜನವರಿ ಕೊನೆವರೆಗೂ ನಿಮಗೆ ಒಂದೇಳು ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಿಲ್ಲ ಅಂದರೆ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಆಗುತ್ತೆ. February 1 or 2 ಅದು ಅಪ್ಲಿಕೇಶನ್ ನಿಮಗೆ ಅಲ್ಲಿ ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಅಲ್ಲಿ ಅವೈಲೇಬಲ್ ಆಗುತ್ತೆ. ಅದು ನಿಮಗೆ 1 month ಯೂಸಲಿ ಟೈಮ್ ಇರುತ್ತೆ. ಓಕೆ, ಸೊ 1 month ಆದ ನಂತರ ಮತ್ತೆ ನಿಮಗೆ ಎಡಿಟಿಂಗ್ ಆಪ್ಷನ್ಸ್ ಅಲ್ಲಿ ಕೊಡಲಾಗುತ್ತೆ. ಅಲ್ಲಿ ನೀವೇನು ನೆನಪಿಡಬೇಕಂದ್ರೆ KCET 2020 ಅಪ್ಲಿಕೇಶನ್ ಯಾವಾಗ ಬಿಡಲಾಗುತ್ತೆ ಅಂದರೆ ಜನವರಿ ಈ ಒಂದು ಕೊನೆಯ ಲಾಸ್ಟ್ 28, 29 ಈ ರೀತಿ ಬಿಡಬಹುದು, ಅಥವಾ ನಿಮಗೆ February 1 ವೀಕಲ್ಲಿ ಸಹ ನಿಮಗೆ ಇಲ್ಲಿ ಅವೈಲೇಬಲ್ ಆಗುತ್ತೆ. ಮತ್ತು ಯಾರೆಲ್ಲ KCET ಎಕ್ಸಾಮ್ನ ಬರಿಬೋದು, ಸೆಕೆಂಡರಿಗೆ ಓದ್ತಾ ಇರೋರು ಮತ್ತು ಆಮೇಲೆ ಸೆಕೆಂಡರಿ ಕಂಪ್ಲೀಟ್ ಆಗಿ ಮತ್ತು ರಿಪೀಟರ್ ಇದ್ದರೂ ಸಹ ನೀವು KCET ಎಕ್ಸಾಮ್ ನೀವು ಅಲ್ಲಿ ಅಟೆಂಡ್ ಮಾಡ್ಬೋದು. ಇದರ ಮುಖಾಂತರ ಯಾವೆಲ್ಲ ಕೋರ್ಸ್ಗಳಿಗೆ ನೀವು ಅಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೋದು ಅಂತಂದರೆ, ನೋಡಿ ಇಂಜಿನಿಯರಿಂಗಾಗಿ ಆಗಲಿ, ಅಥವಾ ನಿಮಗೆ ಫಾರ್ಮಸಿ ಮಾಡಬೇಕಿತ್ತು ಅಂತಂದರೆ ಓಕೆ ಡಿ ಫಾರ್ಮ್ ಅಂತ ಬರುತ್ತೆ ಅದಾಗಲಿ, ಮತ್ತು ಆಮೇಲೆ ಇಲ್ಲಿ ನಿಮಗೆ BSc ರಿಲೇಟೆಡ್ ಲೈಕ್ ನರ್ಸಿಂಗ್ ಆಗಿರ್ಬೋದು, ಸೆರಿಕಲ್ಚರ್ ಆಗಿರ್ಬೋದು, ಮತ್ತು ಆಮೇಲೆ ಫಾರೆಸ್ಟ್ರಿ ಆಗಿರ್ಬೋದು, ಆ ರೀತಿ ನಿಮಗೆ ಅಂದರೆ ಫಿಶರೀಸ್ ಆಗಿರ್ಬೋದು, ಆ ರೀತಿ ನಿಮಗೆ ಒಂದು ಫಾರ್ಮಾ ಸೈನ್ಸ್ ಅಂತ ಇರುತ್ತೆ, ಅಲ್ಲಿ ಭಾಳಷ್ಟು ಕೋರ್ಸ್ ಇದೆ. ಅದನ್ನು ನೀವು ಮಾಡಬೇಕಂದ್ರೆ ನೀವು KCET ಎಕ್ಸಾಮ್ನ ಬರೀಲೇಬೇಕಾಗುತ್ತೆ. ಸೊ ವೆಟ್ರನರಿ ಸಹ ಮಾಡಬೇಕಂದ್ರೂ ಸಹ ನಿಮಗೆ ಈ ಒಂದು KCET ಎಕ್ಸಾಮ್ನ ಬರೀಬೇಕಾಗುತ್ತೆ. ಮತ್ತು BNYSನೂ ಸಹ KCET ಅಂಡರೇ ಬರುತ್ತೆ. ಯಾವ ವಿದ್ಯಾರ್ಥಿಗಳು ಇದನ್ನೆಲ್ಲ ಮಾಡಬೇಕಂದ್ರೆ ಈ ಕೋರ್ಸ್ನ ಇದರಲ್ಲಿ ಸೊ ನೀವು KCET ಎಕ್ಸಾಮ್ ಕಂಪಲ್ಸರಿ ಬರೀಬೇಕಾಗುತ್ತೆ. ಕೌನ್ಸಿಲಿಂಗ್ ಮುಖಾಂತರ ನೀವು ಅಲ್ಲಿ ಸೀಟನ್ನು ಪಡೆದುಕೊಳ್ಬೋದು. ಸೊ ಮತ್ತು ಇದಲ್ಲದೆ ಒಂದು ವೇಳೆ ವಿದ್ಯಾರ್ಥಿಗಳಿಗೆ ನನಗೆ ಯೂಸಲಿ ಕೇಳ್ತಿರ್ತಾರೆ ಏನಂತಂದರೆ, ನಾನು ನೀಟ್ ಮಾತ್ರ ಬರಿಬೇಕಂತ ಇದ್ದೀನಿ ಅಂತ. ಓಕೆ, ನೀವು ನೀಟ್ ಮಾತ್ರ ಸಹ ಬರಿಬೋದು, ಆದರೆ ನೀಟ್ ರಿಸಲ್ಟ್ ಬಂದ ನಂತರ KCETಲಿ ನಿಮಗೆ ಮತ್ತೆ ಅಲೋ ಮಾಡಲಾಗುತ್ತೆ ರಿಜಿಸ್ಟ್ರೇಷನ್ ಮಾಡಿಸಿ ಅಂಥೇಳಿ. ಅಂದರೆ ನೀಟ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸ್ತಾರೆ, ನೀಟನ್ನು ರಿಸಲ್ಟ್ ಮಾತ್ರ ಅವ್ರು ಕೊಡ್ತಾರೆ. ಮತ್ತು ಉಳಿದೆಲ್ಲ ಕೌನ್ಸಿಲಿಂಗ್ ಅಂದರೆ 85% ಕೋಟಾದಲ್ಲಿ ನಿಮಗೆ ಕರ್ನಾಟಕ ಸಿಟಿ ಮುಖಾಂತರ ನಿಮಗೆ ಸೀಟ್ ಹಂಚಿಕೆ ಮಾಡಲಾಗುತ್ತೆ. ಸೊ ಆವಾಗ ನಿಮಗೆ ಅಲ್ಲಿ ನಿಮ್ಮ ಒಂದು ನೀಟ್ ರಿಜಿಸ್ಟ್ರೇಷನ್ ನಂಬರ್ನಲ್ಲಿ ಕೇಳಲಾಗುತ್ತೆ. ನೀಟ್ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಇಲ್ಲಿ ಹಾಕಿದಾಗ ಅದು ರಿಜಿಸ್ಟರ್ ಆಗುತ್ತೆ. ನೀವು KCETಗೆ ಅಪ್ಲೈ ಮಾಡಿಯೂ ಸಹ ನೀಟು ಸಹ ಅಪ್ಲೈ ಮಾಡ್ಬೋದು, ಅಥವಾ ಮಾಡದೇ ಇದ್ದರೂ ಸಹ ನೀಟ್ಗೆ ಅಪ್ಲೈ ಮಾಡಿದ ನಂತರ ನಿಮಗೆ ಮತ್ತೆ KCETಗೆ ಸಹ ರಿಜಿಸ್ಟ್ರೇಷನ್ ಮಾಡ್ಬೋದು. ಕೇವಲ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಆವಾಗ. ಓಕೆ, ಅದರ ಮುಖಾಂತರ ನೀವು ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಮತ್ತು ಆಮೇಲೆ ಇದು ಆಯುಷ್ ಕೋರ್ಸ್ ಆಯುರ್ವೇದಿಕ್ ಆಗಲಿ, ಮತ್ತು ಹೋಮಿಯೋಪತಿ ಆಗಲಿ, ಮತ್ತು ಆಮೇಲೆ ಯುನಾನಿ ಕೋರ್ಸ್ಗಳಿಗೆ ನೀವಲ್ಲಿ ಅಂದರೆ ಕೌನ್ಸಿಲಿಂಗ್ ಮುಖಾಂತರ ಸೀಟನ್ನು ಪಡೆದುಕೊಳ್ಬೋದು. ಅಂದರೆ ಎಕ್ಸಾಮ್ ಮಾತ್ರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸ್ತಾರೆ, ಆದರೆ 85% ಕೋಟದಲ್ಲಿ ಕಂಪಲ್ಸರಿ ನೀವು KCET ಮುಖಾಂತರನೇ ಅಲ್ಲಿ ಸೀಟನ್ನು ನೀವು ಪಡೆದುಕೊಳ್ಬೇಕಾಗತ್ತೆ. ಓಕೆ, ನಂತರ ನಿಮಗೆ ಒಂದು ವೇಳೆ ಆರ್ಕಿಟೆಕ್ಚರ್ ಮಾಡಬೇಕಂದ್ರೆ ಕಂಪಲ್ಸರಿ ನಾಟ ಎಕ್ಸಾಮ್ನ ಬರಿಬೇಕಾಗುತ್ತೆ. ಅಂದರೆ JEE ಮೇನ್ ಪೇಪರ್ 2ನ ಬರಿಬೇಕಾಗುತ್ತೆ. ಅಲ್ಲಿ ಒಂದು ರ್ಯಾಂಕನ್ನು ಕೊಡಲಾಗುತ್ತೆ. ಆ ರ್ಯಾಂಕಿಂಗ್ ಮುಖಾಂತರ ನೀವು KCETಲಿ ಮತ್ತೆ ರಿಜಿಸ್ಟ್ರೇಷನ್ ಮಾಡಿ ನಂತರ ನೀವು ಬೇಕಾದರೆ ಕೌನ್ಸಿಲಿಂಗ್ನ ಅಲ್ಲಿ ಅಟೆಂಡ್ ಆಗ್ಬೋದು. ಇದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ತೀನಿ. ಅದು ಕಟ್ ಆಫ್ ಆಗಿರ್ಬೋದು, ಮತ್ತು ಆಮೇಲೆ ಇದು ಕ್ಯಾಟಗರಿ ವೈಸ್ ಕಟ್ ಆಫ್ ಏನಾಗಿರುತ್ತೆ, ಮೆಡಿಕಲ್ ಆಗಿರಲಿ, ಮತ್ತು ಆಯುಷ್ ಕೋರ್ಸ್ಗಳಿಗಾಗಲಿ, ಮತ್ತು ಇಂಜಿನಿಯರಿಂಗ್ ಟಾಪ್ ಕಾಲೇಜಸ್ಗಳಿಗಾಗಲಿ ಡೀಟೇಲ್ ಇನ್ಫಾರ್ಮೇಷನ್ ನಮ್ಮ ಒಂದು ಚಾನಲ್ನಲ್ಲಿ ಯೂಸಲಿ ನಿಮಗೆ ದೊರೆಯಲಾಗುತ್ತೆ. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಮತ್ತು ಇದು ಎಲ್ಲ ಇನ್ಫಾರ್ಮೇಷನ್ ನನಗೆ ಇದು ಮಾಡೋ ಉದ್ದೇಶ ಅಂದರೆ, ನನಗೆ ಕೆಲವು ಪೇರೆಂಟ್ಸ್ ನನಗೆ ಇಮೇಲ್ ಮಾಡಿದ್ದರು, ಮತ್ತು ಆಮೇಲೆ ನಾನು ವಾಟ್ಸಪ್ನಲ್ಲಿ ಬರ್ತಾ ಇದ್ದೀರಪ್ಪ ಅಂತಂದರೆ ನಾವು ನೀಟ್ ಮಾತ್ರ ಬರಿಬೇಕಂತ ಇದ್ವಿ, KCET ಬರೀ ಅವಶ್ಯಕತೆ ಇದೆ ಅಂತ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ವೇಳೆ ನಿಮಗೆ ಮೆಡಿಕಲ್ ಆಗಲಿ, ಅಂದರೆ ಡೆಂಟಲ್ ಆಗಲಿ, ಮತ್ತು ಆಯುಷ್ ಕೋರ್ಸ್ನಲ್ಲಿ ನಿಮಗೆ ಸೀಟ್ ಬೇಕಂದರೆ ಕಂಪಲ್ಸರಿ ನೀಟ್ ಎಕ್ಸಾಮ್ ಬರೀಬೇಕಾಗುತ್ತೆ. ಬಟ್ ರಿಜಿಸ್ಟ್ರೇಷನ್ ಮಾಡೋದು ಮಾತ್ರ KCET. ಅಂದರೆ ಒಟ್ಟಿನಲ್ಲಿ ಏನು ನೆನ್ಪಿಡಬೇಕಂತಂದರೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಎಕ್ಸಾಮ್ನ ಕಂಡಕ್ಟ್ ಮಾಡಿ ನಿಮಗೆ ರ್ಯಾಂಕಿಂಗ್ನ ಅಲೋಟ್ ಮಾಡ್ತಾರೆ. ಆ ರ್ಯಾಂಕಿಂಗ್ನ ಯೂಸ್ ಮಾಡಿ ಅಂದರೆ ನೀವು KCETಗೆ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದಾಗ KCET ಆ ಒಂದು ರ್ಯಾಂಕಿಂಗ್ ಆಧಾರದ ಮೇಲೆ ನಿಮಗೆ ಕೌನ್ಸಿಲಿಂಗ್ ನಡೆಸಲಾಗುತ್ತೆ. ಅದ್ರ ಮುಖಾಂತರ ನೀವೇನು ಸೀಟನ್ನು ಪಡೆದುಕೊಳ್ಬೋದು. ಓಕೆ, ಸೊ ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇದರ ಮುಖಾಂತರ ಅಂದರೆ KCETಲಿ ಬರುವಂತಹ ಡೀಟೇಲ್ ಇನ್ಫಾರ್ಮೇಷನ್ ನಾನು ನಿಮಗೆ ಮುಂಬರುವಂಥ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತೇನೆ. ಇಷ್ಟ ಆಯ್ತಪ್ಪ ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಯಾಕೆಂದರೆ ಇಲ್ಲಿ ಕಂಪ್ಲೀಟ್ ಸೊಲ್ಯೂಷನ್, ಕಂಪ್ಲೀಟ್ ಅಂದರೆ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಈ ಒಂದು KCET ರಿಲೇಟೆಡ್ ಆಗಿರ್ಬೋದು, ಅಥವಾ ನೀಟ್ ರಿಲೇಟೆಡ್ ಅಂದರೆ ಹೋಲ್ ಕೌನ್ಸಿಲಿಂಗ್ ಪ್ರೊಸೆಸ್ನ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ನೀಡ್ತಾ ಇರ್ತೇನೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.